ಸಾರಿ ಅಕ್ಕ ನಿಮಗೆ ತುಂಬಾ ಒಳ್ಳೆಯ ಪ್ರಶ್ನೆ ಮಾಡಿದೆ ಅನ್ಸುತ್ತೆ ನಾನು ಈ ತರ ಎಲ್ಲ ಮಾತಾಡಬರ್ದಿತ್ತು ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮದುವೆ ಆಗಿ ನಿಮ್ಮ ಗಂಡು ನೋಡ್ಕೊಂಡು ಬೆಂಗಳೂರು ಬಂದಿರೋ ವಿಷಯನ ವಸುಂಧರತ್ತೆಗೋ ಇಲ್ಲ ಸಾಧನಕ್ಕಂಗೋ ಯಾಕೆ ಹೇಳ್ತಾ ಇಲ್ಲ ನೀವು ಹೇಳಬೇಕಿತ್ತು ಯಾಕ ಸುಮ್ಮನೆ ಇದೀರಾ ಏನಾದರೂ ಉತ್ತರ ಕೊಡಿ ಏನಂತ ಉತ್ತರ ಕೊಳ್ಳಿ ನಾನು ಕಥೆನ ಹೇಳೋದು ಅದನ್ನ ಕೇಳಿ ಎಲ್ಲರೂ ನಗೋದು ಅದಕ್ಕೋಸ್ಕರ ನಾನು ಯಾಕೆ ಹೇಳಬೇಕು ಅದಕ್ಕಿಂತ ನಾನು ಸುಮ್ಮನೆ ಇರೋದೇ ವಾಸಿ ಅಲ್ವಾ ಅಕ್ಕ ನೀವು ಏನು ಹೇಳ್ತಾ ಇದೀರಾ ನಿಮ್ಮ ಕಥೆ ಕೇಳಿ ನಾವು ನಗ್ತೀವಾ ಯಾಕೆಂದ್ರೆ ಸತ್ಯಕ್ಕೆ ನನ್ನ ಹಣೆ ಬರಹ ಆಗಿದೆ ನಾನು ನಮ್ಮಿರೋ ನನ್ನ ಪದ್ದು ನನ್ನ ಜೀವನ ನಡೆಸ್ತಿರೋದೇ ಆಗಿದೆ ವಿಕ್ರಮ್ ಅವರೆ ನನ್ನ ಜೀವನನೇ ಒಂದು ಪ್ರಶ್ನೆಯಾಗಿ ನನ್ನ ಕಾಡ್ತಾ ಇದೆ ಅದು ನೋಡಿದವರಿಗೆ ಹಾಸ್ಯವಾಗಿದೆ ಅವರ ಹಾಸ್ಯಕ್ಕೆ ನನ್ನ ದುಃಖ ಬಲಿ ಆಗಬೇಕಾ ಇಲ್ಲ ಅಕ್ಕ ಪ್ರಾಮಿಸ್ ನನಗಲ್ಲ ದಯವಿಟ್ಟು ನಿಮ್ಮ ಕಷ್ಟನ ನನ್ನ ಹತ್ರ ಹೇಳಿ ನಿಮ್ಮ ಕತೆ ಕೇಳಿ ನಗುವಷ್ಟು ಕೆಟ್ಟೋ ನಾನಲ್ಲ ಅಕ್ಕ ಅಲ್ಲ ನೀವು ನಿಮ್ಮ ಕಷ್ಟನ ವಸುಂಧರತ್ತೆಗೋ ಇಲ್ಲ ಸಾಧನಕ್ಕಂಗೆ ಹೇಳಿದ್ರೆ ಅವ್ರು ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅಂತ ಅಲ್ಲ ನಿಮಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಬೇಡ ಆದರೆ ನಿಮಗೊಂದು ವಿಷಯ ಹೇಳ್ತೀನಿ ಅಕ್ಕ ನಿಮಗೆ ವಸುಂಧರತ್ತೆಗೆ ಹೇಳೋಕ್ಕೆ ಮುಜುಗರ ಅನ್ಸಿದ್ರೆ ಅಟ್ಲೀಸ್ಟ್ ಸಾಧನಕ್ಕಂಗಾನು ಹೇಳಿ ಖಂಡಿತ ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಅವ್ರಿಗೂ ಹೇಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನನಗಾದರೂ ಹೇಳಿ ನಾನು ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡಬಲ್ಲೆ ಆದರೆ ಒಂದು ವಿಷಯ ಹೇಳ್ತೀನಿ ಅಕ್ಕ ಆದರೆ ನಿಮ್ಮ ನೋವಿನ ಕತೆ ಕೇಳಿ ನಾನು ನಗ್ತೀನಿ ಅಂತ ಮಾತ್ರ ಅನ್ಕೊಂಬೇಡಿ ಅಕ್ಕ ಬೇಡ ವಿಕ್ರಮ್ ಅವರೇ ಬೇಡ ದಯವಿಟ್ಟು ನೀವು ಅವ್ರಿಗೆ ಏನು ಹೇಳಕ್ಕೆ ಹೋಗಬೇಡಿ ನನ್ನ ಕತೆ ಕೇಳಿಸ್ಕೊಂಡವ್ರಿಗೆ ನಗು ಬರುತ್ತೆ ಯಾಕಂದರೆ ನಗು ಬರೋ ಹಾಗೆ ಇದೆ ಇಲ್ಲ ಅಕ್ಕ ಖಂಡಿತ ನಿಮ್ಮ ಕತೆ ಕೇಳಿ ನಾನು ನಗಲ್ಲ ಇವಾಗ ಈಗ ಅಂತೀರಾ ಆಮೇಲೆ ನೀವು ನಗ್ತೀರಾ ನನ್ನ ಹಣೆ ಬರ ಆಗಿದೆ ಸ್ವತಃ ನನ್ನ ಗಂಡನೇ ನಾನು ಹೇಳೋದನ್ನ ನಂಬೋದಕ್ಕೆ ತಯಾರಿಲ್ಲ ಪದ್ದು ಅವ್ರನ್ನ ಕಾಣಿಸೋ ಥರ ಮಾಡ್ತಾಳೆ ಹಾಗೆ ನನ್ನಿಂದ ಅವ್ರನ್ನ ದೂರ ಮಾಡ್ತಾಳೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಕ್ಕ ನೀವೇನು ಹೇಳ್ತಾ ಇದ್ದೀರಾ ನಿಮ್ಮ ಗಂಡ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತೇ ಇಲ್ವಾ ನಿಮ್ ಚಂದ್ರನ್ನ ನೀವ್ ಏನ್ರ ಬಗ್ಗೆ ಮಾತಾಡ್ತಿದ್ದೀರಾ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಯಾರು ತನ್ನ ಗಂಡನಿಗೋಸ್ಕರ ಕಾಯ್ತಾ ಇದಾರೋ ಅವರ ಬಗ್ಗೆ ಆ ವ್ಯಕ್ತಿ ಯಾಕೆ ನನ್ನ ಹತ್ರ ಬಂದ ಈ ರೀತಿ ಹೇಳ್ದ ಅವನ್ ಹೇಳಿದ್ದೆಲ್ಲ ನಿಜ ಅನ್ಸತ್ತ ಅವನ್ ಹೇಳ್ದಾಗೆ ನನ್ನ ಜೀವನದಲ್ಲಿ ಅದೇ ರೀತಿ ಆಗ್ತದೆ ಇವತ್ ನನ್ನ ಗಂಡನ್ ಬರ್ಡೇ ಅಂತ ಫೋನ್ ಮಾಡ್ದೆ ವಿಶ್ ಮಾಡಕ್ಕೆ ಅಂತ ಆದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ದೆ ಫೋನ್ ಕಟ್ ಮಾಡ್ಬಿಟ್ರು ಅಟ್ಲೀಸ್ಟ್ ನಾನು ವಿಶ್ ಮಾಡೋ ತನಕನಾದ್ರೂ ಅವ್ರು ವೇಟ್ ಮಾಡ್ಬೇಕಾಗಿತ್ತು ಅಯ್ಯೋ ರಾಮ ಊಟ ಮಾಡ್ರಮ್ಮ ಹೊಟ್ಟೆ ತುಂಬ ಅಮ್ಮ ಅದು ಏನು ಯೋಚನೆ ಮಾಡ್ತಿದ್ಯೆ ಅದು ಇದು ಅಂದ್ಕೊಂಡು ಏನಾಯ್ತಮ್ಮ Thank you.
ಛೇ ಮೋಸ, ನನಗೆ ಮೋಸ ಮಾಡಿಬಿಟ್ಟ. ಅವಳನ್ನ ನೋಡೋ ಅಷ್ಟರಲ್ಲಿ ಅದು ಯಾವ ಮಾಯ ಅಡ್ಡ ಬಂತು? ಇಲ್ಲ, ಆ ಮುದುಕನಿಗೆ ನನ್ನ ಮೇಲೆ ಅನುಮಾನ ಬಂತ. ಉರಿತಾ ಇರೋ ದೀಪನೂ ಆರಿಸ್ಬಿಟ್ಟ. ಅದು ಒಂದೇ ಒಂದು ದಾರಿ ನನಗೆ ಉಳಿದಿದ್ದು, ಅದು ಮುಚ್ಚೋಯ್ತು. ಈಗ ನಾನು ಏನು ಮಾಡಲಿ? ಅವನು ಸಹಾಯ ಮಾಡದೇ ಇದ್ದರೆ ನನಗೇನಾಗುತ್ತೆ? ನನ್ನ ಉದ್ದೇಶನ ಅವನ್ ತಡಿಯೋಕ್ಕೆ ಸಾಧ್ಯನಾ? ಬೇರೆ ಕಡೆ ಹೋಗ್ತೀನಿ. ಏ ಶಾಸ್ತ್ರಿ, ನನಗೆ ವಯಸ್ಸಾಗಿರ್ಬೋದು, ಆದರೆ ಉತ್ಸಾಹ ಕಡಿಮೆ ಆಗಿಲ್ಲ. ನನ್ನ ಸಾಧನೆ ಸಾಧಿಸೋ ಛಲ ಕಡಿಮೆ ಆಗಿಲ್ಲ. ನನ್ನ ದಾರಿ ನಾನೇ ನೋಡ್ಕೊತೀನಿ. ನನ್ನ ಹಿಂದಿನ ಬಾಗಿಲು ಮುಚ್ಚೋಯ್ತು. ಇನ್ನೇನಿದ್ರೂ ಮುಂದಿನ ಬಾಗಿಲಲ್ಲೇ ಹೋಗಬೇಕು. ಅವಳು ಯಾಕೆ ಅಷ್ಟೊಂದು ಪ್ರಶ್ನೆ ಮಾಡ್ತಾ ಇದೆಯಾ? ಯಾರೋ ಪೊಲೀಸ್ ಕಳ್ಳಂಗೆ ಇಂಟ್ರಾಗೇಟ್ ಮಾಡತ್ತಾರ? ಅವಳದೇ ಆದಂಥ ನೂರೇನು ಪ್ರಾಬ್ಲಮ್ಗಳಿರ್ತವೆ. ಯಾಕೆ ನಿನಗೆ ಗೊತ್ತಿಲ್ಲ ಇಲ್ಲ ಅರ್ಧ? ಅವಳ ಪಾಡಿ ಅವಳು ಊಟ ಮಾಡಲಿ ಬಿಡು. ಈಗ ನಾನು ಅಂಥದ್ದು ಏನೋ ಕೇಳಿದೆ ಅಕ್ಕ. ಸಾಮ್ರಾಟ್ ಹೇಳೋದು ನಿಜ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರ್ತವೆ. ಅದರಲ್ಲಿ ಕೆಲವನ್ನ ಹೇಳ್ಕೊತಾರೆ, ಇನ್ನು ಕೆಲವನ್ನ ಹೇಳ್ಕೊಳಕ್ಕಾಗ. ಏನಾಯ್ತು ಸಾಧನ ಅಂಥ ಪ್ರಾಬ್ಲಮ್ಮು? ಅಕ್ಕ ಏನಕ್ಕ ಇದು? ನಾನೇನೋ ಜನರಲ್ ಆಗಿ ಹೇಳಿದ್ರೆ ನೀನು ಸೀರಿಯಸ್ ತಗೊಂಡು ಟೆನ್ಷನ್ ಮಾಡ್ಕೋತಿದ್ಯಲ್ಲ. ಅಮ್ಮ ನೀನು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋಬೇಡ ಸರಿನಾ? ಅವಳ ಪ್ರಾಬ್ಲಮ್ ಅವಳು ಸಾಲ್ವ್ ಮಾಡ್ಕೊತಾಳೆ, ಬಿಟ್ಬಿಡು. ನೀವು ಅನ್ಕೊಂಡಾಗ ನನ್ಗೆ ಏನು ಪ್ರಾಬ್ಲಮ್ಮು ಇಲ್ಲ. ಐ ಆಮ್ ಫೈನ್, ನಂಗೆ ಊಟ ಬೇಡ. ಅಯ್ಯೋ, ಏ ಊಟನ ಅರ್ಥಕ್ಕೆ ಬಿಟ್ಟು ಹೋಗ್ಬಾರ್ದು ಸಾಧನ, ಊಟ ಮುಗಿಸ್ಬಿಟ್ಟು ಹೋಗೆ. ಅಯ್ಯ ಅಕ್ಕೆ, ಈ ಮಕ್ಳಿಗೆ ಏನಾಗಿದೆ? ಇವ್ ನೋಡಿದ್ರೆ ಊಟನ ಅರ್ಧಕ್ಕೆ ಬಿಟ್ಟು ಹೋದ್ಲು, ನನ್ನ ಮಗ ನೋಡಿದ್ರೆ ನನಗೆ ಹಸುವೆ ಇಲ್ಲ ಅಂತಾನೆ. ಈ ಮಕ್ಕಳನ್ನ ನೋಡಿ ನನಗೂ ಯಾಕೋ ಹಸುವಾಗ್ತಿಲ್ಲ, ಊಟ ಬೇಡ. ಸುಪ್ರಭಾ, ಏನಿದು ತಿನ್ನೋದೆಲ್ಲ ತಿಂದು ತಟ್ಟೆ ಖಾಲಿ ಮಾಡಿದ್ಮೇಲೆ ಊಟ ಬೇಡ ಅನಿಸ್ತಿದೆ ಅಂದ್ರೆ ಏನರ್ಥ? ನೋಡಮ್ಮ, ಊಟದ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಅನ್ನಪೂರ್ಣೇಶ್ವರಿ ಖಂಡಿತ ಮುನ್ಸ್ಕೋತಾಳೆ. ಅನ್ನಪೂರ್ಣೇಶ್ವರಿ ಮುನಿಸ್ಕೋತಾಳ ಇಲ್ವಾ ಗೊತ್ತಿಲ್ಲ, ಆದ್ರೆ ಮಹಾಪ್ರಭು ನೀವಾದ್ರೆ ಮುನ್ಸ್ಕೋತೀರ. ಅಯ್ಯೋ ಪ್ರಭಾ, ಯಾಕೋ ಅವಳನ್ನ ಅಷ್ಟಿಟ್ಲೆ ಮಾಡ್ತೀಯ ನೀನು? ಅಲ್ಲ ಅಕ್ಕ, ತಿನ್ನೋದೆಲ್ಲ ತಿಂದಿದ್ದಾಳೆ, ಊಟ ಸೇರಲ್ಲ ಆದ್ರೆ ಏನರ್ಥ? ನಿಂಗೇನ್ ಬಡಿಸ್ಲಿ, ರಸಮ್ ಹಾಕ. ಹಲೋ ರೀ, ಇವತ್ ಏನಾಯ್ತು ಗೊತ್ತಾ? ಇವತ್ ನಿಮ್ ಬರ್ಡೇ ಅಲ್ವಾ, ಸೊ ಅರ್ಚನೆ ಮಾಡ್ಸಕ್ಕೆ ಅಂತ ನಾನು ದೇವಸ್ಥಾನಕ್ ಹೋಗಿದ್ದೆ. ಅರ್ಚನೆ ಮಾಡಿಸ್ಕೊಂಡು ವಾಪಸ್ ಹೊರಗಡೆ ಬರ್ತಾ ಒಬ್ಬ ಭಿಕ್ಷಕಂತರ ವ್ಯಕ್ತಿ ಇದ್ದಾರೆ, ಅವ್ನ್ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದ. ನೀನ್ ನಿನ್ ಗಂಡಂಗೋಸ್ಕರ ಕಾಯ್ತಿದ್ಯಾ, ನಿನ್ ಗಂಡ ಎದುರುಗಡೆ ಬಂದ್ರು ನಿನಗ್ ಗೊತ್ತಾಗಲ್ವಾ ಅಂತ. ಅವ್ನ್ ಹೇಳಿದ್ ವಿಚಿತ್ರವಾಗಿತ್ತು, ನನ್ಗೇನು ಅರ್ಥ ಆಗಿಲ್ಲ ಗೊತ್ತಾ. ಸಾರಿ ರೀ, ನನಗೆ ಅವನ್ ಹೇಳಿ ನಿಮ್ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೇ. ನಿಮಗ್ ಬೇಜಾರಾಗಿದ್ರೆ ಸಾರಿ. ಆ ವಿಷಯ ಬಿಡಿ ಶ್ರೀ, ನೀವು ಯಾವಾಗ ಬರ್ತೀರಾ? ನನಗೆ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ, ನಿಮ್ ಬಿಟ್ಟು ನನಗೆ ಇರೋಕ್ಕಾಗ್ತಿಲ್ಲ. ಎಷ್ಟು ದಿನ ಅಂತ ಬರೀ ಫೋನಲ್ಲೇ ಮಾತಾಡೋದು. ಅಲ್ಲ ರೀ, ನೋಡಿ ಒಂದು ಕೆಲಸ ಮಾಡಿ, ನೀವು ಇಲ್ಲಿಗೆ ಬಂದು ನನಗೆ ಕರ್ಕೊಂಡು ಹೋಗ್ಬಿಡಿ. ಕಷ್ಟನೋ ಸುಖನೋ ನಾನು ನಿಮ್ಮ ಜೊತೆನೇ ಇದ್ಬಿಡ್ತೀನಿ, ನನಗೆ ನಿಮ್ಮ ಬಿಟ್ಟು ಇರೋಕ್ಕಾಗಲ್ಲ ರೀ, ಪ್ಲೀಸ್. ಹಲೋ ರೀ, ಫೋನ್ ಕಟ್ ಮಾಡಬೇಡಿ. ಹಲೋ ಹಲೋ. ಸರಿ ಅಕ್ಕ, ನಾನು ಇನ್ನು ನಿಮ್ಮನ್ನು ಒತ್ತಾಯ ಮಾಡಲ್ಲ, ನಾನು ಹೊರಡ್ತೀನಿ. ಆದರೂ ನಾನು ನಿಮ್ಗೇನೋ ಒಂದು ಕೇಳಬೇಕು ಅನಿಸ್ತಾ ಇದೆ. ಕೇಳಲ್ಲ, ನಿಜವಾಗ್ಲೂ ನಿಮ್ಮ ಗಂಡ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಅಲ್ಲ ಅಕ್ಕ, ಇದೇಗೆ ಸಾಧ್ಯ? ನಿಮ್ಮ ಗಂಡ ನಿಮ್ಮನ್ನು ಎಂಟಿ ಅಂತ ಒಪ್ಕೊಂತಲ್ಲ ಅಂದರೆ
ನನಗೆ ನಗು ಬರ್ತಾ ಇಲ್ಲ, ಆಶ್ಚರ್ಯ ಆಗ್ತಾ ಇದೆ. ಹಿಂಗೂ ಇರುತ್ತಾ ಅಂತ. ಅಲ್ಲ, ನನಗೊಂದು ವಿಷಯ ಹೇಳಿ, ನಿಮ್ಮ ಮದುವೆ ಹೇಗಾಯ್ತು, ಎಲ್ಲ ಆಯ್ತು? ನನ್ನ ಜೀವನ ಹೇಗೆ ವಿಚಿತ್ರವಾಗಿದೆಯೋ, ನನ್ನ ಮದುವೆನೂ ಅಷ್ಟೇ ವಿಚಿತ್ರವಾದ ಒಂದು ಸನ್ನಿವೇಶದಲ್ಲಿ ನಡೀತು. ಅಲ್ಲಕ್ಕ, ನಿಮ್ಮ ಜೀವನ ಎಷ್ಟು ವಿಚಿತ್ರನೋ, ನಿಮ್ಮ ಮದುವೆ ಕತೆ ಇನ್ನೂ ವಿಚಿತ್ರ ಅಂತ ಅನ್ನಿಸ್ತದೆ. ವಿಚಿತ್ರ ಅನ್ನೋದಕ್ಕಿಂತ ಸೋಜಿಗ ಅಂತ ಅನ್ನಿಸ್ತಾ ಇದೆ. ಹಂಗಾದ್ರೆ ನಿಜವಾಗ್ಲೂ ನೀವು ಎಲ್ಲಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ ಅಂದಂಗೆ ಆಯಿತು. ನಿಮ್ಮ ಗಂಡನ ವಿಷಯದಲ್ಲಿ ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಬ್ರೋಗ್ ಒಂದ್ಸತಿ ಈ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ, ಸರಿನಾ? ಅಯ್ಯೋ ವಿಕ್ರಮ್ ಅವರೇ, ಬೇಡ, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಕ್ಕೋಗ್ಬೇಡಿ. ನಾನಿಲ್ಲಿಗೆ ನನ್ನ ಗಂಡನ ಹುಡ್ಕೊಂಡು ಬಂದಿರೋದು, ಅವ್ರಿಗೋಸ್ಕರ ನಾನು ಇಲ್ಲಿರೋದು. ಇದನ್ನ ಹೋಗಿ ನೀವು ನಿಮ್ಮ ಅಣ್ಣನ ಹತ್ರ ಹೇಳಿ, ಅವ್ರೋಗಿ ನನ್ನ ಗಂಡನ ಹತ್ರ ಹೇಳಿಬಿಟ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಅಲ್ಲ ಅಕ್ಕ, ಅದು ಹೇಳಿದ್ನಲ್ವಾ ಬೇಡ ಅಂತ. ಅಕ್ಕ, ನಿಮ್ಗೆ ನಮ್ಮ ಬ್ರೋ ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಅಣ್ಣ ಯಾರೇ ಆಗಿರ್ಲಿ, ಅವ್ರಿಗೆ ನನ್ನ ವಿಷಯ ಹೇಳೋದು ಬೇಡ. ಸಾರಿ ಸಾಧನಾ, ನಿನ್ನ ಜೊತೆಗೆ ನಾನು ಹುಟ್ಟು ಬೆಳೆದ್ರೂ ಒಂದು ಕ್ಷಣನ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಯಾವಾಗ ನೋಡಿದ್ರು ಈ ದ್ವೇಷ, ರಿವೆಂಜ್ ಅನ್ಕೊಂಡು ಅದರಿಂದನೆ ಬಿದ್ದೆ ನಾನು. ಇದ್ರ ಮಧ್ಯ ನಿನ್ನ ಕತೆ ಏನು ಅಂತಾನೆ ಯೋಚನೆ ಮಾಡಲಿಲ್ಲ ನಾನು. ಅಲ್ಲ ಸಾಧನಾ, ಸಾಧನಾ ನೀನೇನು ಅಂತ ಗೊತ್ತು ಸಾಧನಾ? ವಾರಕ್ಕೆ ಹತ್ತಾರು ಕತೆ ಕೇಳೋ ನಾನು, ನಿನ್ನ ಸಂಕಟ ಏನು ಅಂತ ಅರ್ಥ ಆಗಲ್ಲ ನನಗೆ. ಒಂದು ರೀತಿಲಿ ಈ ಕತೆಗೆ ನೀನು ತಂದವನೇ ನಾನು. ಆಗಿರ್ಬೇಕಾದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಸ್ವಾರ್ಥದ ಮೇಲೆ ಯೋಚನೆ ಮಾಡ್ತೀನಿ. ಅಲ್ಲ, ಮೊದಲೇ ನಿನಗೆ ತುಂಬ ಜವಾಬ್ದಾರಿ, ಮನೆ, ಆಫೀಸು, ನಿನ್ನ ಶೂಟಿಂಗ್, ನಿನ್ನ ಅಭಿಮಾನಿಗಳು, ಇದ್ರ ಮಧ್ಯೆ ನನ್ನ ಕತೆ ಎಲ್ಲ ಯಾಕೆ ಅಂತ ಅಷ್ಟೇ. ನಿನ್ನ ಕತೆ ಅಲ್ಲ ಸಾಧನಾ, ಅದು ಜೀವನ. ನೋಡು, ನನ್ನ ಜೀವನದಕ್ಕಿಂತ ನಿನ್ನ ಜೀವನ ತುಂಬ ಇಂಪಾರ್ಟೆಂಟ್. ನಿನ್ನ ಗಂಡ ನೋಡಿಕೊಂಬರೋ ಜವಾಬ್ದಾರಿ ನಂದು. ನೀನು ಅದ್ರ ಬಗ್ಗೆ ತಲೆ ಕೆಚ್ಕೋಬೇಡ, ನೆಮ್ಮದಿಯಾಗಿರು, ನಂಬು ನನ್ನ, ಟ್ರಸ್ಟ್ ಮೀ. ನಾನು ನಿನ್ನ ನಂಬಿ, ಯಾರನ್ನ ನಂಬಿ ಹೇಳು? ನೋಡು, ನಿನ್ನ ಕೋಪದಲ್ಲಿ ಏನೇನೋ ಡಿಸಿಷನ್ ತಗೋಬೇಡ ದಯವಿಟ್ಟು. ಅವ್ರು ಬಂದೇ ಬರ್ತಾರೆ, ನಾನು ಅವ್ರಿಗೋಸ್ಕರ ಕಾಯ್ತೀನಿ. ಸಾಧನಾ, ನಾನು ರಫ ಯಾರನ್ನೂ ಹ್ಯಾಂಡಲ್ ಮಾಡಲ್ಲ, ಎಲ್ಲದನ್ನು ಸ್ಮೂತಾಗೆ ಹ್ಯಾಂಡಲ್ ಮಾಡ್ತೀನಿ. ಹ್ಞೂ, ನೀನು ಅನ್ಕೊಂಡ್ರಲ್ಲಿ ನಾನು ಏನೂ ಮಾಡಲ್ಲ, ಸರಿನಾ? ರಫಾಗ ಬಿಹೇವ್ ಮಾಡಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ನಿನಗೆ ಗೊತ್ತು, ಆದರೂ ನಾನೊಂದು ಮಾತು ಹೇಳ್ತೀನಿ ಕೇಳು. ಚಿಟ್ಟೆ ತನ್ನ ಗೂಡಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಡ್ತಿರುತ್ತೆ. ಅದು ಕಷ್ಟಪಡ್ತಾ ಇದೆ ಅಂತ ನಾವು ಅದಕ್ಕೆ ಸಹಾಯ ಮಾಡೋಕ್ಕೆ ಹೋಗಿ ಅದಕ್ಕೇನಾದರೂ ಆಗ್ಬಿಟ್ರೆ, ಸೊ ಅದಕ್ಕೆ ಟೈಮ್ ಬರೋ ತನಕ ನಾವು ವೆಯ್ಟ್ ಮಾಡೋಣ, ಆ ಟೈಮ್ ಬಂದೇ ಬರುತ್ತೆ. ಬೇಡ ಅಕ್ಕ, ಅದು ಇವಾಗ ಯಾರಿಗೆ ಹೇಳಿ? ಏನಾಯ್ತು,
ಯಾಕೆ ಅವನಿಗೆ ಬೇಡ ಬೇಡ ಅಂತ ತಡಿತಾ ಇದೀಯಾ? ಏನ್ ವಿಷಯ? ಮಾ, ನೀನ್ ತಿಳ್ಕೊಂಡಿರೋ ತರ ಏನಿಲ್ಲ. ಪಾಪ ತುಳಸಿಯವರು ಊಟ ಮಾಡ್ದಲ್ಲೇ ಮಲಗ್ತಿದ್ರು. ಅವರು ನಮ್ಮ ಮನೆಗೆ ಬಂದಿರೋ ಅತಿಥಿ, ಊಟ ಮಾಡ್ದಲ್ಲೇ ಮಲಗೋದು ಎಷ್ಟು ಸರಿ ಹೇಳು? ಅದಕ್ಕೆ ನೀವಿಲ್ಲೇ ಇರಿ, ನಾನು ಊಟ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಬೇಡ ಬೇಡ ಅಂತ ನನ್ನನ್ನು ತಡಿತಾ ಇದ್ರು ಅಷ್ಟೇ. ತುಳಸಿ, ನನ್ನ ಮಗನ ಮಾತು ಮೇಲೆ ನನಗೆ ನಂಬಿಕೆ ಇಲ್ಲ. ಸತ್ಯ ಏನು ಅಂತ ನೀ ನನಗೆ ಹೇಳು. ಇವತ್ ನಮ್ಮ ಮನೇಲಿರೋರ್ಗೆಲ್ರಿಗೂ ಏನಾಗಿದೆ? ವಿಚಿತ್ರವಾಗಿ ಆಡ್ತಿದಾರಲ್ಲ. ಇವನ್ ನೋಡಿದ್ರೆ ಅಜ್ಜಿ ಜೊತೆಗೆ ಹೋಗಿ ಬಂದು ಟೆನ್ಷನ್ ಅಲ್ಲಿದ್ದಾನೆ. ನೀನ್ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಬೇಡ ಅಂತ ರೂಮ್ ಸೇರ್ಕೊಂಡ್ಬಿಟ್ಟೆ. ಸಾಧನ ಊಟನ ಅರ್ಧಕ್ಕೆ ಬಿಟ್ಟು ಹೊರಟೋದ್ಲು. ಇದಕ್ಕೆಲ್ಲ ಏನ್ ಕಾರಣ ಅಂತ ನನಗೆ ಗೊತ್ತಾಗ್ಬೇಕು ಹೇಳು. ನನಗೇನು ಗೊತ್ತಿಲ್ಲ. ನಾನು ಸಾಧನ ಅವರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಜ್ಜಿ ಮತ್ತೆ ವಿಕ್ರಮ್ ಅವರು ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರು ಅಂತಿದ್ರಲ್ವಾ? ಅವ್ರು ಬೇರೆ ಕಡೆ ಹೋಗಿದಾರಂದ್ಮೇಲೆ ಅಲ್ಲೇನು ನಡೀತು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಇಷ್ಟಕ್ಕೂ ನಮಗೆ ಮನೆಗೆ ಬಂದ್ಮೇಲೆ ಗೊತ್ತಾಗಿತ್ತು ಇವರು ಮನೇಲಿ ಇಲ್ಲ ಅಂತ. ನಾನು ಬೇಡ ಬೇಡ ಅಂದಿದ್ರು ವಿಕ್ರಮ್ ಅವ್ರು ಊಟ ತರ್ತೀನಿ ಅಂತ ಹೋಗ್ತಾ ಇದ್ರು. ನಾನು ಅವ್ರನ್ನ ತಡೀತಾ ಇದ್ದೆ ಅಷ್ಟೇ. ನಿಂತ್ಕೋ. ಎಲ್ಲಿ ಮಲಗ್ಬಿಟ್ಟಿದ್ರು ಅನ್ಕೊಂಡೆ. ತಗೊಳ್ಳಿ ಊಟ ಮಾಡಿ. ನಂಗೆ ಬೇಡ. ಯಾಕಮ್ಮ ಅಷ್ಟು ದೂರ ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದಿದ್ದೀರಿ, ಸುಸ್ತಾಗಿರುತ್ತೆ. ಊಟ ಬೇಡ ಅಂದರೆ ಹೆಂಗೆ? ಹೊಟ್ಟೆ ತುಂಬ ಊಟ ಮಾಡಿದ್ರೆ ಹಾಯಾಗಿ ನಿದ್ರೆ ಬರುತ್ತೆ. ಸ್ವಲ್ಪ ಊಟ ಮಾಡಿ. ಹೊಟ್ಟೆಯಲ್ಲಿ ಬೆಂಕಿ ಬಗ ಬಗ ಅಂತ ಹುರಿತಾ ಇದ್ರೆ ಊಟ ಮಾಡೋದಕ್ಕೆ ಜಾಗ ಎಲ್ಲಿರುತ್ತೆ? ಯಾಕಮ್ಮ ಹೊಟ್ಟೆ ಏನಾದರೂ ಅಪ್ಸೆಟ್ ಆಗಿದೆಯಾ? ಕಷಾಯನೋ ಜ್ಯೂಸೋ ಮಾಡ್ಕೊಂಬರಲ್ಲ? ಅಮ್ಮ ಹೇಳಿದ್ದು ನಿನಗೆ ಅರ್ಥ ಆಗೋಲ್ವಾ? ಮತ್ತೆ ಮತ್ತೆ ಅದೇ ಪ್ರಶ್ನೆ. ನೀನು ತಂದಿರೋ ಊಟ ನನಗೆ ಬೇಕಾಗಿಲ್ಲ, ನೀನು ತಗೊಂಡು ಹೋಗ್ತಾ ಇರೋ. ಹ್ಞೂ ಅಲ್ಲಮ್ಮ ಅದು ಸ್ವಲ್ಪ ಊಟ ಬೇಡ ನನಗೆ. ಏನಾಗಿದೆ ಇವತ್ತೆಲ್ಲರಿಗೂ? ಯಾಕಿವತ್ತು ಯಾರು ಸರಿಯಾಗಿ ಊಟ ಮಾಡ್ತಾ ಇಲ್ಲ? ನಿನ್ನ ಅಜ್ಜಿ ಒಂದ್ಸಲಿ ಹೇಳಿದ್ಮೇಲೆ ಮುಗೀತು, ಏನಾದರೂ ಊಟ ಮಾಡೋದಿಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬೇಕಷ್ಟೆ. ನನ್ನ ಕಷ್ಟ ನನಗೆ, ಇವಳು ಊಟ ಮಾಡಿ ಮಾಡಿ ಅಂತ ಯಾರಿಗೆ ಬೇಕಾಗಿತ್ತು? ಸಾಧನ, ನಿನ್ನ ಚಿಟ್ಟೆ ಕತೆ ತುಂಬಾನೇ ಚೆನ್ನಾಗಿದೆ. ಆದರೆ ಅದಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಸಹಾಯ ಮಾಡಲಿಲ್ಲ ಅಂದರೆ ಹೊರಗೆ ಬರೋಕ್ಕಿಂತ ಮುಂಚೆನೇ ಸತ್ತೋಗ್ಬೋದಲ್ವಾ? ಅದ್ರ ಬಗ್ಗೆ ಎಲ್ಲ ನಿನ್ನ ತಲೆ ಕೆಡಿಸ್ಕೋಬೇಡ ಸರಿನಾ? ಅಲ್ಲ, ಅದು ಏನು ವಿಕ್ರಮ್, ಏನಾದರೂ ಮಾತಾಡಬೇಕಾಗಿತ್ತಾ? ಹ್ಞೂ ಬ್ರೋ. ಸರಿ ಸಾಧನ, ನೀನು ರೆಸ್ಟ್ ಮಾಡು ಸರಿನಾ? ಸಾಧನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೆ, ಹಾಗಾಗಿ ನೀನು ನೋಡೋಕ್ಕಾಗಲಿಲ್ಲ. ಏನಾದರೂ ಮುಖ್ಯವಾದ ವಿಷಯ ಮಾತಾಡಬೇಕು ಬ್ರೋ? ಸರಿ ಬಾ, ಮೇಲೆ ಮಾತಾಡ. ಏನಾಯ್ತು ವಿಕ್ರಮ್,
ಮನೆಯಲ್ಲೆಲ್ಲರೂ ನಿಂದೆ ಮಾತಾಡ್ತಾ ಇದ್ರು. ಏನೋ ಟೆನ್ಷನ್ ಇದೆಯಂತೆ. ಸಾಯಿಬ್ರ ಏನಾದರೂ ಲವ್ ಅಲ್ಲಿ ಏನಾದರೂ ಬಿದ್ದಿದ್ದಾರೆ ಏನು ಕತೆ? ಈ ಥರ ಸೈಲೆಂಟಾಗಿ ನಿಂತ್ಕೊಂಡ್ರೆ ನಂಗೆ ಏನು ಅರ್ಥ ಆಗುತ್ತೆ ಹೇಳು. ಅದೇನೇ ವಿಷಯ ಇದ್ರು ಡೈರೆಕ್ಟಾಗಿ ನನ್ನ ಹತ್ರ ಹೇಳು. ನೀನು ನೋಡಿದ್ರೆ ಇಲ್ಲ ಅನ್ನೋ ಥರ ತಲೆ ಅಲ್ಲಾಡಿಸ್ತಾ ಇದೆಯಾ? ನಿನ್ನ ಫೇಸ್ ನೋಡಿದ್ರೆ ಫುಲ್ ಟೆನ್ಷನ್ಲಿರೋ ಥರ ಇದೆ. ನನ್ನ ಹತ್ರ ಹೇಳೋಕೆ ಸಂಕೋಚ ಏನಕ್ಕೋ? ಅದೇನು ವಿಷಯ ಅಂತ ನನ್ನ ಹತ್ರ ನೇರವಾಗಿ ಹೇಳ್ಬಾರ್ದಾ? ಏನಿಲ್ಲ ಬ್ರೋ, ಗುಡ್ ನೈಟ್, ನಾನು ಹೊರಡ್ತೀನಿ, ನಿಂತ್ಕೋ. ಏನೂ ಇಲ್ದಲ್ಲ ನೀನು ನನ್ನ ಹತ್ರ ಬರೋನಲ್ಲ, ದುಡ್ಡೇನಾದರೂ ಬೇಕಿತ್ತಾ? ಏ ಹಂಗೇನಿಲ್ಲ ಬ್ರೋ. ಮತ್ತಿನ್ನೇನೋ ಪ್ರಾಬ್ಲಮ್ ನಿಂದು? ನಂದೇನಿಲ್ಲ, ಎಲ್ಲ ನಿಮ್ಮದೇ. ನಿಮ್ಮ ಹತ್ರ ನಾನೇನೋ ಕೇಳಬೇಕು, ಆದರೆ ಕೇಳಿದ್ರೆ ನೀವು ಕೋಪ ಮಾಡ್ಕೊತೀರೇನೋ ಅಂತ ಭಯ. ಕೋಪನ? ಅದು ನಿನ್ನ ಮೇಲೆ ಚಾನ್ಸೇ ಇಲ್ಲ. ಹೇಳು ಧೈರ್ಯವಾಗಿ, ಅದೇನು ಅಂತ ಹೇಳು. ಬ್ರೋ, ಬ್ರೋ ಅದೇನು ಹೇಳೋ? ನಿಮಗೆ ಮದುವೆ ಆಗಿದೆಯಾ?